जय श्री राम व्यूअर्स नमस्कार ना निम बालाजी बनी इवत्तु ऋषभ राशि बगे ऋषभ राशि दवरदु गुण क्यारेक्टर अवरिगे ओळ्ळे दिन मत्ते ओळ्ळे राशि बगे नोडोण। ई प्रपंचदल्ली ई ज्योतिषदल्ली एरडने बर राशि ऋषभ राशि इदरदु अधिपति शुक्राचार्य। ई राशिद ओंदु अद्भुत एनंद्रे ಈ ರಾಶಿಯಲ್ಲಿ ಕೃಷ್ಣ ಪರಮಾತ್ಮ ಹುಟ್ಟಿದ್ದಾರೆ ರೋಹಿಣಿ ನಕ್ಷತ್ರದಲ್ಲಿ। ಈ ರಾಶಿಯಲ್ಲಿ ಮೂರು ನಕ್ಷತ್ರ ಬರುತ್ತೆ, ಕೃತಿಗೆ 2 3 4 ಪಾತ, ರೋಹಿಣಿ 1 2 3 4 ಪಾತ, ಮೃಗಶೀರ್ಷ 1 2 ಪಾತ। ಈ ರಾಶಿಯಲ್ಲಿ ಹುಟ್ಟಿದವರು ಹಾರ್ಡ್ ವರ್ಕ್ ಮಾಡುತ್ತಾರೆ, ಯಾವಾಗಲೂ ನಿಯತಿಯಿಂದ ಕೆಲಸ ಮಾಡುತ್ತಾರೆ, ಶಾರ್ಟ್ಕಟ್ ಹೋಗಂಗಿಲ್ಲ, ಚೆನ್ನಾಗಿ ದುಡಿದು ಸೊಸೈಟಿಯಲ್ಲಿ ಒಂದು ಒಳ್ಳೆ ಲೆವೆಲ್ ಬರಬೇಕೆಂದಿರ್ತಾರೆ। ಎಷ್ಟೇ ಕಷ್ಟ ಬಂದರೂ ಫ್ಯಾಮಿಲಿನ ಚೆನ್ನಾಗಿ ನೋಡಬೇಕೆಂದಿರ್ತಾರೆ, ನೋಡ್ಕೊಂತಾರೆ। ಒಳ್ಳೆ ವಸ್ತ್ರ ಆಭರಣ ತಗೊಂಬೇಕೆಂದಿದ್ದಾರೆ। ಇವರಿಗೆ ಜಲ್ದಿ ಸಿಟ್ಟು ಬರುತ್ತೆ, ಯಾರೇ ಡಿಸಿಪ್ಲಿನ್ ಇಲ್ಲ ಅಂದ್ರೆ, ಇವರು ಕೆಳಗಿರೋರು ಯಾರೇ ಕೆಲಸ ಸರಿತಂಗ ಮಾಡಿಲ್ಲ ಅಂದ್ರೆ ಇಮಿಡಿಯೇಟ್ ಸಿಟ್ಟು ಬರುತ್ತೆ। ಎಷ್ಟು ಜಲ್ದಿ ಸಿಟ್ಟು ಬರುತ್ತೋ ಅಷ್ಟು ಜಲ್ದಿ ಸಿಟ್ಟು ಹೋಗ್ಬಿಡುತ್ತೆ, ಯಾವುದು ಮನಸ್ಸಲ್ಲಿ ಇಟ್ಕೊಂಬಂಗಿಲ್ಲ। ಇವ್ರಿಗೆ ಇನ್ನೊಂದು ಒಳ್ಳೆ ಕ್ಯಾರೆಕ್ಟರ್ ಏನಂದ್ರೆ, ಅವ್ರಿಗೆ ಗೊತ್ತಿರೋ ವಿಷಯನ ನಾಲ್ಕು ಜನಕ್ಕೆ ತಿಳಿಸ್ಬೇಕೆಂದಿರ್ತಾರೆ, ಒಳ್ಳೆ ಅಡ್ವೈಸ್ ಕೊಡ್ತಾರೆ। ಮತ್ತೆ ಈ ರಾಶಿದವರು ಸಿನಿ ಫೀಲ್ಡಿಂಗಲ್ಲಿ ಆ್ಯಕ್ಟ್ ಮಾಡಬೇಕಂತ ಇಲ್ಲಿ ಇಂಟ್ರೆಸ್ಟ್ ತೋರಿಸ್ತಾರೆ। ಈ ರಾಶಿದವರಿಗೆ ಒಳ್ಳೆ ದಿನ ಯಾವುದಂದ್ರೆ ಶುಕ್ರವಾರ ಮತ್ತು ಬುಧವಾರ ಒಳ್ಳೆ ದಿನ ಇರುತ್ತೆ। ಈ ಎರಡು ದಿನದಲ್ಲಿ ಒಳ್ಳೆ ಕೆಲಸ ಶುರು ಮಾಡಬಹುದು, ಇಂಟರ್ವ್ಯೂ ಆಗಲಿ, ಇದು ಎಲ್ಲೇ ಹೋಗ್ಬೇಕು, ಒಳ್ಳೆ ದೇವಸ್ಥಾನ ಹೋಗಬೇಕು, ದೇವಸ್ಥಾನಕ್ಕೆ ಹೋಗಬೇಕಂದ್ರೆ ಈ ಎರಡು ದಿನದಲ್ಲಿ ಮಾಡ್ಬೋದು। ಯಾವ್ಯಾವ ದಿನ ಅವಾಯ್ಡ್ ಮಾಡಬೇಕಂದ್ರೆ ಮಂಗಳವಾರ ಮತ್ತು ಗುರುವಾರ ಈ ಎರಡು ದಿನ ಅವಾಯ್ಡ್ ಮಾಡಬೇಕು, ಆದಷ್ಟು ಅವಾಯ್ಡ್ ಮಾಡಿದ್ರೆ ಅನುಕೂಲ ಆಗುತ್ತೆ। ಅದೇ ಥರ ಒಳ್ಳೆ ರಾಶಿ ಯಾವುದಂದ್ರೆ ಇವರಿಗೆ ಮಿಥುನ, ಕನ್ನಿ, ತುಲಾ, ಮಕರ, ಕುಂಭ, ಇವು ರಾಶಿದವರು ಇವರಿಗೆ ಒಳ್ಳೇದು ಮಾಡ್ತಾರೆ। ಈ ರಾಶಿದವ್ರ ಜೊತೆಯಲ್ಲಿ ಇವರು ಫ್ರೆಂಡ್ಶಿಪ್ ಮಾಡಬಹುದು, ಈ ರಾಶಿದವ್ರನ್ನ ಮದುವೆ ಮಾಡಬಹುದು, ಅನುಕೂಲ ಆಗುತ್ತೆ। ಅದೇ ಥರ ಯಾವ ರಾಶಿ ಫೇವರಬಲ್ ಇಲ್ಲ ಅಂದರೆ ಧನುರು, ಮೀನ, ಮೇಷ, ವೃಶ್ಚಿಕ, ಕಟಕ, ಸಿಂಹ, ಈ ರಾಶಿದವ್ರ ಜೊತೆಯಲ್ಲಿ ಸ್ವಲ್ಪ ಋಷಭ ರಾಶಿದವರು ಸ್ವಲ್ಪ ಹುಷಾರಾಗಿರಬೇಕು। ಆದಷ್ಟು ಒಂದು ಸತಿ ಅಥವಾ ಎರಡು ಸತಿ ವಿಚಾರಣೆ ಮಾಡಿ ಇವ್ರ ಜೊತೆಯಲ್ಲಿ ಫ್ರೆಂಡ್ಶಿಪ್ಪು ಅಥವಾ ಬಿಸ್ನೆಸ್ ಡೀಲಿಂಗ್ ಮಾಡಬೇಕು। ಜನರಲಿ ಚಂದ್ರಾಷ್ಟಮ ಎಲ್ಲರೂ ರಾಶಿಗೆ ಬರುತ್ತೆ, ಎಲ್ಲ ರಾಶಿಗೆ ಇರೋ 12 ರಾಶಿಗೂ ಇದೆ। ಚಂದ್ರ 8ನೇ ಮನೆಗೆ ಹೋಗುವಾಗ ಚಂದ್ರ ಅಷ್ಟಮನ ಆಗ್ತಾನೆ, ಚಂದ್ರ ಅಷ್ಟಮನ ಆದನಂದ್ರೆ ಸ್ವಲ್ಪ ಮೈಂಡ್ ಡಿಸ್ಟರ್ಬ್ ಆಗುತ್ತೆ। ರಿಷಭ ರಾಶಿದಿಗೆ 8ನೇ ರಾಶಿ ಹಿಂಗೆ ಬರೋದು ಧನುರ್ ರಾಶಿ, ಈ ರಾಶಿಗಳಲ್ಲಿ ಚಂದ್ರ ಅಪ್ರಾಕ್ಸಿಮೇಟ್ಲಿ 2.5 ದಿನ ಟ್ರಾವೆಲ್ ಮಾಡ್ತಾರೆ। ಸೊ 2.5 ದಿನ ಸ್ವಲ್ಪ ಹುಷಾರಾಗಿರಬೇಕು, ಆ ದಿನದಲ್ಲಿ ಟ್ರಾವೆಲ್ ಮಾಡೋದು ಅಥವಾ ಒಳ್ಳೆ ಕೆಲಸ ಒಳ್ಳೆ ಬಿಸ್ನೆಸ್ ಮಾಡೋದು ಏನೋ ಸ್ಟಾರ್ಟ್ ಮಾಡೋದು ಅದನ್ನು ಅವಾಯ್ಡ್ ಮಾಡಬೇಕು, ಇಲ್ಲ ಮುಂದೆ ದುಡಬೇಕು, ಆದರೆ ಆ ಥರ ಮಾಡಿದ್ರೆ ಅನುಕೂಲ ಆಗುತ್ತೆ। ಈ ರಾಶಿದವರು ಶುಕ್ರವಾರ ಆದರೆ ದೇವಿ ದೇವಸ್ಥಾನಕ್ಕೆ, ಕಾಳಿದೇವಿ, ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ಬರೋದು ಭಾಳ ಅನುಕೂಲ ಆಗುತ್ತೆ। ಹಸುವಿಗೆ ಅನ್ನ, ಹಾಲು, ಅನ್ನ ಹಾಗಾರ ಕೊಟ್ಟನಂದ್ರೆ ಇವರಿಗೆ ಒಳ್ಳೆಯದಾಗುತ್ತೆ। ಇಲ್ಲಿ ಮಟ್ಟ ಮಾಹಿತಿ ಕೇಳಿದ್ದಕ್ಕೆ ಧನ್ಯವಾದಗಳು, ಮತ್ತೊಂದು ವಿಡಿಯೋಲಿ ನೋಡೋಣ, ಧನ್ಯವಾದಗಳು, ನಮಸ್ಕಾರ।